ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಕಳೆದ ಕೆಲವು ತಿಂಗಳಿನಿಂದ, ಕಳೆದ ಒಂದು 40 ದಿನಗಳಿಂದ ಸತತವಾಗಿ ನಾವು ಏನಪ್ಪ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳ ಈ ಒಂದು ಆನ್ಲೈನ್ ಕ್ಲಾಸಸ್ ಅನ್ನ ಒಳ್ಳೆ ರೀತಿಯಿಂದ ಸದುಪಯೋಗವನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಪಠ್ಯಕ್ರಮವನ್ನು, ಸಿಲೆಬಸ್ ಅನ್ನು ಬೋಧನೆ ಮಾಡ್ತಾ ಇದ್ದಾರೆ ಎಲ್ಲ ಲೆಕ್ಚರರ್ಸು. ಅದರ ಸದುಪಯೋಗ ಯಾವ ಥರ ಪಡ್ಕೊಳ್ತಾ ಇದ್ದೀರಿ? ಕೆಲವು ವಿದ್ಯಾರ್ಥಿಗಳು 100% ಆಗಿ ಪಡ್ಕೊಳ್ತಾ ಇದ್ದಾರೆ, ಕೆಲವು ವಿದ್ಯಾರ್ಥಿಗಳು 80% ಪಡ್ಕೊಳ್ತಾ ಇದ್ದಾರೆ, ಕೆಲವು ವಿದ್ಯಾರ್ಥಿಗಳು ಕೆಲವೊಂದು ಕಾರಣಗಳಿಂದ, ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಈ ಒಂದು ಆನ್ಲೈನ್ ಕ್ಲಾಸಸ್ ನಲ್ಲಿ ಭಾಗವಹಿಸದೇ ಇರಬಹುದು. ಅಂತ ವಿದ್ಯಾರ್ಥಿಗಳು ಕೂಡ ಇನ್ನೂ ಸಮಯವಿದೆ. ಅವ್ರೇನಪ್ಪ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಈ ಮೂಲಕ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸೆಷನ್ ಅಲ್ಲಿ ಜಾಯ್ನ್ ಆಗ್ರಿ. ಯಾಕೆಂತಂದ್ರೆ ಸಮಯ ಅಂತಕ್ಕಂಥದ್ದು ಬಹಳ ಕಮ್ಮಿ. ನಿಮ್ಗೆ ಉಳಿದಿರ್ತಕ್ಕಂಥ ಸಮಯದಲ್ಲಿ 1 ತಿಂಗಳು ಹೋಗ್ಬಿಟ್ಟಿದೆ. ಹಾಗಾಗಿ ಏನಪ್ಪ ಅಂತಂದ್ರೆ, ಈ ಒಂದು ಆನ್ಲೈನ್ ಕ್ಲಾಸಸ್ ಕಡೆ ನಾವು ಫೋಕಸ್ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಾನು ಅದ್ರ ಬಗ್ಗೆ ನಿಮ್ಮೊಂದಿಗೆ ಕೆಲವು ನಿಮಿಷಗಳನ್ನ ಇಲ್ಲಿ ನಾನು ಡಿಸ್ಕಸ್ ಮಾಡಲಿ ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾವು ಟುಡೇ ವಿಲ್ ಡಿಸ್ಕಸ್ ಹೌ ಟು ಫೋಕಸ್ ಅಂಡ್ ಸ್ಟೇ ಆನ್ ಆನ್ಲೈನ್ ಸ್ಟಡಿ. ಓಕೆ, ನೌ ಇಟ್ ಈಸ್ ದೇರ್ ಇಸ್ ಎ ಅಪ್ಡೇಷನ್ ಆಫ್ ಟೆಕ್ನಾಲಜಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಟುಡೇಸ್ ವಿ ಆರ್ ಯೂಸಿಂಗ್ ಆನ್ಲೈನ್ ಕ್ಲಾಸಸ್ ಲೈಕ್ ಯೂಟ್ಯೂಬ್ ಚಾನೆಲ್ಸ್, ವೆಬಿನಾರ್ಸ್, ಲೈವ್ ಕ್ಲಾಸಸ್, ಎಜುಕೇಷನಲ್ ಆ್ಯಪ್ಸ್ ಆ್ಯಂಡ್ ಎಕ್ಸೆಟ್ರಾ. ಆಲ್ ದೀಸ್ ಥಿಂಗ್ಸ್ ಆರ್ ಗಿವಿಂಗ್ ಯು ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಜ್ ಟು ಅಪ್ಡೇಟ್ ಯುವರ್ ನಾಲೆಜ್. ಓಕೆ, ಎನಿವೇ, ನಾವು ಡಿಸ್ಕಸ್ ಸಮ್ ಅದರ್ ಸ್ಟೂಡೆಂಟ್ಸ್. ಕೆಲವೊಬ್ಬ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ, ಈ ಆನ್ಲೈನ್ ಕ್ಲಾಸಸ್ ಅನ್ನ ಒಳ್ಳೆ ರೀತಿಯಿಂದ ಬಳಸ್ಕೋತಾ ಇದ್ದಾರೆ, ಇದೊಂದು ಒಳ್ಳೆ ಉದ್ದೇಶನೂ ಇದೆ. ಆದ್ರೆ ಕೆಲವೊಬ್ಬ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ, ಇದನ್ನ ಮಿಸ್ಬಿಹೇವ್ ಕೂಡ ಮಾಡ್ತಾ ಇದ್ದಾರೆ. ಮೀನ್ಸ್ ಅವ್ರಿಗೆ ಯಾವ ರೀತಿ ಯಾಕೆ ಅಂತೇಳಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಏನಪ್ಪ ಅಂತಂದ್ರೆ, ಇಲ್ಲಿ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವುದು ಮುಖಾಂತರ ನಾನು ನಿಮ್ಮ ಒಂದು ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ಇಸ್ ಇಟ್ ರಿಯಲಿ ದ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಟು ದ ಸ್ಟೂಡೆಂಟ್ಸ್? ಸಮಯದ ನಿರ್ವಹಣೆ ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಮುಖ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಎಸ್ ಅಂತಂದ್ರೆ ಕ್ವಶನ್ ಬರುತ್ತೆ, ನೋ ಅಂತಂದ್ರೆ ನಿಮ್ಗೊಂದು ಕ್ವಶನ್ ಬರುತ್ತೆ ಮೈಂಡ್ ಅಲ್ಲಿ. ಇಸ್ ಇಟ್ ನೆಸೆಸರಿ ಟು ಟೇಕ್ ದಿ ಆನ್ಲೈನ್ ಕ್ಲಾಸಸ್ ಆರ್ ವೆಬಿನಾರ್ಸ್ ಆರ್ ಯೂಟ್ಯೂಬ್ ಚಾನೆಲ್ಸ್? ಇಸ್ ಇಟ್ ನೆಸೆಸರಿ, ಎಸ್ ಆರ್ ನೋ? ಇಸ್ ಇಟ್ 100% ಯೂಸ್ಫುಲ್? ಈಸ್ ಇಟ್ ಯುವರ್ ಸಬ್ಜೆಕ್ಟ್ ಕಾನ್ಸೆಪ್ಟ್ಸ್ ಆರ್ ರಿಯಲಿ ಕ್ಲಿಯರಿಂಗ್? ಇಸ್ ಇಟ್ ಯುವರ್ ರಿಯಲಿ ಎಂಜಾಯಿಂಗ್ ದಿಸ್ ಲರ್ನಿಂಗ್? ಎಸ್. ಇಫ್ ಆಲ್ ದ ಕ್ವಶನ್ಸ್ ಆನ್ಸರ್ಡ್ ಈಸ್ ಎಸ್, ದೆನ್ ಯು ಆರ್ ಇನ್ ಎ ರೈಟ್ ಡೈರೆಕ್ಷನ್. ಯಾಕೆಂತಂದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಸಮಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಅತ್ಯಂತ ಉಪಯುಕ್ತ ಅಂತೇಳಿ ನನಗೆ ಅನಿಸ್ತಾ ಇದೆ. ಇಲ್ಲಿ ನಾವು ನಾಲೆಜ್ ಅನ್ನ ಪಡ್ಕೊಳ್ಬೇಕಾಗುತ್ತೆ, ಸಬ್ಜೆಕ್ಟ್ ಅನ್ನ ಕಲಿಬೇಕಾಗುತ್ತೆ. ಈ ಒಂದು ಸಮಯದಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಕಡೆ ಅಪ್ಡೇಟ್ ಆಗ್ತಕ್ಕಂಥದ್ದು ಅವಶ್ಯಕ 100%. ಹಂಗಾಗಿ ಏನಪ್ಪ ಅಂದ್ರೆ, ಇದರ ಒಂದು ಉಪಯೋಗವನ್ನ 100% ಆಗಿ ತಾವೆಲ್ಲರೂ ಬಳಸ್ಕೋಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕ್ಲಾಸಸ್ ಅಲ್ಲಿ 100% ರಿಯಲ್ಲಿ ನೀವು ಏನಾದರೂ ಎಂಜಾಯ್ ಮಾಡ್ತಾ ಇದ್ದೀರಾ? ಕಾನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಆಗ್ತಾ ಇದೆಯಾ? ಅಥವಾ ನಿಮ್ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ, ನಿಮ್ ಟೀಚರ್ಸ್, ನಿಮ್ ಲೆಕ್ಚರರ್ಸ್ಗೆ ಅವ್ರನ್ನ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಇವೆಲ್ಲ ಕ್ವಶನ್ಸ್ ಎಸ್ ಅಂತಂದ್ರೆ ನೀವೇನಪ್ಪ ಅಂತಂದ್ರೆ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಇದ್ದೀರಿ ಅಂತೇಳಿ ಹೇಳ್ತಾ ಇದ್ದೀನಿ. ಓಕೆ, ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳೇ, ನಿಮ್ಗೆ ಒಂದು ಕೊನೆಯದಾಗಿ ಕೆಲವೊಂದು ಟಿಪ್ಸ್ ಅನ್ನ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ನಿಮ್ ಮೈಂಡ್ ಏನಪ್ಪಾ ಅಂತಂದ್ರೆ, ಈ ಒಂದು ಆನ್ಲೈನ್ ಕ್ಲಾಸಸ್ ನಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಕ್ಕಂಥದ್ದಿದೆ. ಹಂಗಾಗಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಂದು ಬೋನಸ್ ಟಿಪ್ಸ್ ಅನ್ನು ಕೊಟ್ಟು ಸಂಭಾಷಣೆನ ಮುಗಿಸೋಕೆ ಇಚ್ಛೆಪಡಿಸ್ತೀನಿ. ಓಕೆ, ಸಮ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಟು ಫೋಕಸ್ ಆನ್ ಸ್ಟಡಿ ಮೀನ್ಸ್
keep a calendar or an agenda. ನೀವೇನಪ್ಪ ಅಂತಂದ್ರೆ ನಿಮ್ಮ ಗುರಿ ಏನು, ನಿಮ್ಮ ಅಜೆಂಡಾ ಏನು, ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಕ್ಯಾಲೆಂಡರ್ ಮೇಂಟೈನ್ ಮಾಡ್ರಿ. ಅಲ್ಲಿ ನೀವು ಡೈಲಿ ಡೈಲಿ ಅಪ್ಡೇಟ್ ಆಗ್ತಾ ಇದ್ದೀರಾ, ನಿಮ್ ಗೋಲ್ ಕಡೆ ನೀವು ರೀಚ್ ಆಗ್ತಾ ಇದ್ದೀರಾ. ನಿಮ್ ಗೋಲ್ ಅನ್ನ ರೀಚ್ ಆಗ್ಬೇಕಾಗಿತ್ತು ಅಂದ್ರೆ ನೀವ್ ಏನೇನ್ ಮಾಡ್ಬೇಕಾಗಿದೆ ಅದ್ರದ್ದೆಲ್ಲ ನಿಮ್ಗೆ ಒಂದು ಐಡಿಯಾ ಸಿಗ್ಬೇಕಾಗಿತ್ತು ಅಂತಂದ್ರೆ ಯು ಕೀಪ್ ಎ ಕ್ಯಾಲೆಂಡರ್ ಇನ್ ಯುವರ್ ಅಜೆಂಡಾ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಯಾವುದಕ್ಕೂ ಏನಪ್ಪ ಅಂತಂದ್ರೆ ಲೇಸಿನೆಸ್ ಬೇಡ ಬೇಡ ಅಂತಕ್ಕಂಥದ್ದು ಇರುತ್ತೆ. ದಟ್ಸ್ ವೈ ಫಸ್ಟ್ ಆಫ್ ಆಲ್ ನೀವು ಅದನ್ನು ಕಲ್ಕೋಬೇಕು, ಲರ್ನ್ ಟು ಸೇ ನೋ. ಯಾವುದೇ ಕೆಲಸ, ನಿಮ್ ಅಜೆಂಡಾ, ನಿಮ್ ಗೋಲ್ ಏನಿದೆ ಆ ಕಡೆ ನೀವು ಮೂವ್ ಆಗ್ಬೇಕಾಗಿತ್ತಂತಂದ್ರೆ ಸೇ ಗುಡ್ ಬಾಯ್ ಟು ಲೇಸಿನೆಸ್. ಹಂಗಾಗಿ ಏನಪ್ಪ ಅಂತಂದ್ರೆ ನೀವು ಕಲಿಬೇಕಂತ ಇಚ್ಛಾಶಕ್ತಿ ಯಾವಾಗ್ಲೂ ನಿಮ್ಗೆ ಬೇಡ ಅಂತಕ್ಕಂಥದ್ದು ಇರಬೇಕು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಡೂ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಫಸ್ಟ್. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ನಿಮ್ ಅಜೆಂಡಾ ಏನು, ಆ ಕಡೆ ಆ ಕೆಲಸದ ಕಡೆ ನೀವು ಫೋಕಸ್ ಮಾಡ್ರಿ. ಲೈಕ್ ಹೋಮ್ ವರ್ಕ್ ಕೊಡ್ಬೋದು ಆನ್ಲೈನ್ ಕ್ಲಾಸಸ್ ನಲ್ಲಿ, ಅಸೈನ್ಮೆಂಟ್ಸ್ ಆಗಿರ್ಬೋದು, ನೋಟ್ಸ್ ರೈಟಿಂಗ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮ್ಗೆ ಏನ್ ಅವಶ್ಯಕತೆ ಇದೆ, ನಿಮ್ ಬರ್ತಕ್ಕಂಥ ದಿನಗಳಲ್ಲಿ ನೀವು ಏನ್ ಅಜೆಂಡಾ ಇಟ್ಕೊಂಡ್ರಿ, ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತ ಅನ್ಕೊಂಡಿದ್ರಿ, ನೀವು ಏನ್ ರೀಚ್ ಆಗ್ಬೇಕಂತ ಅನ್ಕೊಂಡಿದ್ರಿ, ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನೀವು ಒಳ್ಳೆ ರೀತಿಲಿ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಕೋ ತೋಡ್ರಿ. ಇವೆಲ್ಲ ಮಾಡ್ಬೇಕಾಗಿತ್ತಂದ್ರೆ ಯು ಹ್ಯಾವ್ ಟು ಸೆಟ್ ಎ ಶೆಡ್ಯೂಲ್. ನೀವೊಂದು ಶೆಡ್ಯೂಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ, ಆ ದಿಶೆಯಲ್ಲಿ ಸಾಗ್ತಾ ಇರ್ರಿ. ಇದೆಲ್ಲ ಆಗ್ಬೇಕಾಗಿತ್ತಂದ್ರೆ ನಿಮ್ ಮೈಂಡ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಬರ್ತಿರ್ಬೋದು. ಯಾಕಂತಂದ್ರೆ ನಾನು ಕೇಳಿದ್ದೆ ಕೆಲವೊಬ್ರು ಸ್ಟೂಡೆಂಟ್ಸ್, ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅನ್ನ ರನ್ ಮಾಡ್ತಾ ಇದ್ದೀವಿ, ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ವೆನ್ ದ ಕ್ಲಾಸಸ್ ಆರ್ ಗೋಯಿಂಗ್ ಆನ್ ದಟ್ ಟೈಮ್ ದೇ ಆರ್ ಯೂಸಿಂಗ್ ಅದರ್ ಗ್ರೂಪ್, ದೇ ಆರ್ ಮೇಕಿಂಗ್ ಚಾಟ್ಸ್. ಓಕೆ, ದಿಸ್ ಇಸ್ ನಾಟ್ ಗುಡ್. ಎಸ್, ಪ್ಲೀಸ್ ಪ್ಲೀಸ್ ಎಲಿಮಿನೇಟ್ ದೀಸ್ ಟೈಪ್ ಆಫ್ ಡಿಸ್ಟ್ರಾಕ್ಷನ್ಸ್. ಅಂಡ್ ಫೈನಲಿ ದ ಸ್ಟೂಡೆಂಟ್ಸ್, ಟೈಮ್ ಅಂಡ್ ಟೈಡ್ ನೆವರ್ ವೇಟ್. ಮಹಾತ್ಮ ಗಾಂಧಿ ಹೇಳ್ತಾರೆ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನ ಕಾಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಏನಪ್ಪ ಅಂತಂದ್ರೆ ನೀವು ಒನ್ ಟಾಸ್ಕ್ ಅನ್ನ ಎಟ್ ಎ ಟೈಮ್ ಮಾಡ್ರಿ. ನಾನು ಲೈವ್ ಕ್ಲಾಸ್ ಆನ್ಲೈನ್ ಕ್ಲಾಸಸ್ ಅನ್ನ ಕೇಳ್ತಾ ನಾನು ಚಾಟ್ ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಜೊತೆ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಚೀವ್ ಯುವರ್ ಗೋಲ್ ಆರ್ ಅಜೆಂಡಾ. ಡೂ ಒನ್ ಟಾಸ್ಕ್ ಎಟ್ ಎ ಟೈಮ್. ಅಂಡ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ದ ನೆಸೆಸರಿ ಟು ಬ್ರಿಂಗ್ ಎ ಟೆಕ್ನಾಲಜಿ ಇನ್ ಟು ಎಕ್ಸಿಸ್ಟೆನ್ಸ್. ನೀವೇನಪ್ಪ ಅಂತಂದ್ರೆ ಬರ್ತಕ್ಕಂಥ ಈ ಒಂದು ಟೆಕ್ನಾಲಜಿನಲ್ಲಿ ಹೊಸ ಹೊಸ ಮಾಹಿತಿ ಪಡ್ಕೊಳ್ಬೇಕು ಅಂತಂದ್ರೆ ಕೆಲವೊಂದನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಏನಪ್ಪ ಅಂತಂದ್ರೆ ಈ ಒಂದು ಸಮಯವನ್ನ ವ್ಯರ್ಥ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಅದು ಅದರ ಸದುದ್ದೇಶವನ್ನ ಎಲ್ಲಾ ವಿದ್ಯಾರ್ಥಿಗಳು ಪಡ್ಕೊಳ್ರಿ, ಇನ್ನೂ ಹೆಚ್ಚು ಹೆಚ್ಚಿನ ನಾಲೆಜ್ ಅನ್ನ ಪಡ್ಕೋರಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒನ್ಸ್ ಅಗೇನ್ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ. ಧನ್ಯವಾದಗಳು.